ಹಲೋ ಗೆಳೆಯರೇ, ಈ ವಿಡಿಯೋಲಿ ನೋಡೋಣ ನಾವು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ನಲ್ಲಿ ಕವರ್ ಪೇಜ್ ಹೇಗೆ ಹಾಕ್ತಾರೆ ಅಂತ. ಸೊ ಕವರ್ ಪೇಜ್ ಅಂತಂದ್ರೆ ಮ್ಯಾಗಝಿನ್ ಅಲ್ಲಿ ನೋಡಿರ್ಬೋದು ನೀವು, ಫಸ್ಟ್ ಫ್ರಂಟ್ ಅಲ್ಲಿ ಏನಿರುತ್ತೆ ಶೀಟು ಅಥವಾ ಯಾವ್ದು ಗ್ರೋ ಶೋಭಾ ಆಗ್ಲಿ, ಯಾವ್ದು ಕರ್ಮವೀರ ಆಗ್ಲಿ, ಫ್ರಂಟ್ ಪೇಜ್ ಅಲ್ಲಿ ಯಾವ್ದಾದ್ರು ಒಂದು ಪಿಕ್ಚರ್ ಅಥವಾ ಏನಾದ್ರು ಹಾಕ್ತಾರಲ್ಲ ಆ ರೀತಿ ಕವರ್ ಪೇಜ್ ಇರುತ್ತೆ. ಸೊ ಅದೇ ರೀತಿ ಇಲ್ಲೂ ನೀವು ಕವರ್ ಪೇಜ್ ಕ್ರಿಯೇಟ್ ಮಾಡಬಹುದು. ನಾನೊಂದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ ಹೊಸದು. ಸೊ ಈ ಹೊಸ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನಾವು ಕವರ್ ಪೇಜ್ ಇನ್ಸರ್ಟ್ ಮಾಡೋದಕ್ಕೆ ಇನ್ಸರ್ಟ್ ಹೋಗಿ ನೋಡಿ ಕವರ್ ಪೇಜ್ ಅಂತ ಇರುತ್ತೆ. ಸೊ ಇಲ್ಲಿ ಕವರ್ ಪೇಜ್ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕಷ್ಟು ಕವರ್ ಪೇಜ್ ಆಪ್ಷನ್ಸ್ ನಿಮಗೆ ಬರುತ್ತೆ. ಸೊ ನೋಡಿ ಸಾಕಷ್ಟು ಡಿಸೈನ್ಸ್ ಇದೆ ಇಲ್ಲಿ. ಸೊ ನೀವು ಯಾವ ಡಿಸೈನ್ ನ ಬೇಕೋ ಆ ಡಿಸೈನ್ ನ ಚೂಸ್ ಮಾಡ್ಕೋಬಹುದು, ಆಯ್ಕೆ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಈ ಡಿಸೈನ್ ನ ಚೂಸ್ ಮಾಡ್ಕೋತೀನಿ. ನೋಡಿ ಈ ಕವರ್ ಪೇಜ್ ಪೂರ್ತಿ ಈ ರೀತಿ ಬರುತ್ತೆ. ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಕವರ್ ಪೇಜ್ ನೋಡಿ, ಈ ರೀತಿ ಕವರ್ ಪೇಜ್ ಮಾತ್ರ ಹೀಗಿರುತ್ತೆ. ಬೇರೆ ಪೇಜ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಕವರ್ ಪೇಜ್ ಮಾತ್ರ ಹೀಗಿರುತ್ತೆ. ಅದಾದ ನಂತರ ಇಲ್ಲಿ ನೋಡಿ ಟೈಪ್ ದ ಕಂಪ್ನಿ ನೇಮ್ ಅಂತ ಅವ್ರು ಸಜೆಷನ್ ಕೊಡ್ತಾರೆ. ಅದೇ ರೀತಿ ನೀವು ಸಜೆಷನ್ಸ್ ಪ್ರಕಾರ ಟೈಪ್ ಮಾಡಬಹುದು ಅಥವಾ ನಿಮ್ಗೆ ಇಷ್ಟ ಬಂದಂಗೆ ನೀವು ಏನ್ ಬೇಕಾದ್ರೂ ಟೈಪ್ ಮಾಡಬಹುದು ಅಲ್ಲಿ. ನಾನು ಕಂಪ್ಯೂಟರ್ ಲರ್ನಿಂಗ್ ಇನ್ ಕನ್ನಡ. ನೋಡಿ ಈ ರೀತಿ ಯಾವ ತರ ಹಾಕ್ಬೇಕು ಅಂತ ಸಜೆಷನ್ ಕೊಟ್ಟಾಗ ಯಾವ ತರ ಹಾಕ್ಬೋದು. ಸೊ ಈ ರೀತಿ ನೀವು ಫ್ರಂಟ್ ಪೇಜ್ ನ ಡಿಸೈಡ್ ಮಾಡಬಹುದು. ಇದಾದ ನಂತರ 2010 ಕಂಪ್ನಿ ಅಡ್ರೆಸ್ ಇಲ್ಲಿ ಟೈಪ್ ಮಾಡಕ್ಕೆ ಅಂತ ಆಪ್ಷನ್ ಇದೆ. ಸೊ ನಾನು ವೆಬ್ಸೈಟ್ ಹಾಕ್ತೀನಿ ಡಾಟ್ ಈ ರೀತಿ ನಾವು ಕವರ್ ಪೇಜ್ ನ ಡಿಸೈನ್ ಮಾಡಬಹುದು. ಅವ್ರು ನಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ರೀತಿ ಡಿಸೈನ್ ಮಾಡಕ್ಕೆ. ಇದಾದ ನಂತರ ನಿಮ್ಗೆ ಇಲ್ಲಿ ಯಾವ್ದಾದ್ರು ಕಲರ್ಸ್ ಚೇಂಜ್ ಮಾಡಬೇಕು ಅಂದಾಗ ನೀವು ಆ ಕಲರ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ರೈಟ್ ಇದು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಈ ಪೋರ್ಷನ್ ಸೆಲೆಕ್ಟ್ ಆಗಿದೆ ಈಗ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ಫಾರ್ಮ್ಯಾಟ್ ಆಟೋ ಶೇಪ್ ಅಂತ ಹೋದಾಗ, ಸೊ ಇಲ್ಲಿ ನೀವು ಎಫೆಕ್ಟ್ಸ್ ಬೇಕಾದ್ರೆ ಮೋರ್ ಕಲರ್ಗೆ ಹೋಗಿ ಮೋರ್ ಕಲರ್ ಹಾಕೋಬಹುದು, ಅಥವಾ ಫಿಲ್ ಎಫೆಕ್ಟ್ಸ್ ಅಂತ ಹಾಕ್ಬಿಟ್ಟು ಟೂ ಕಲರ್ಸ್ ಬೇಕು ನಿಮ್ಗೆ ಅಂತಂದ್ರೆ ಟೂ ಕಲರ್ಸ್ ಹಾಕೋಬಹುದು. ನೋಡಿ ಈ ರೀತಿ ಟೂ ಕಲರ್ಸ್ ಹಾಕ್ಬೇಕಂದ್ರೆ ಟೂ ಕಲರ್ಸ್ ಹಾಕ್ಬೋದು, ಅಥವಾ ಪ್ಯಾಟರ್ನ್ಸ್ ಹಾಕ್ಬೇಕು ಅಂತಂದ್ರೂ ಪ್ಯಾಟರ್ನ್ಸ್ ಹಾಕ್ಬೋದು. ಫಾರ್ಮ್ಯಾಟ್ ಆಟೋ ಶೇಪ್ಗೆ ಹೋಗ್ಬಿಟ್ಟು ಆಟೋ ಶೇಪ್ಗೆ ಹೋಗಿ ಫಿಲ್ ಎಫೆಕ್ಟ್ಸ್ಗೆ ಹೋಗಿ ನಿಮಗೆ ಪ್ಯಾಟರ್ನ್ ಹಾಕ್ಬೇಕು ಅಂತಂದ್ರೆ ಟೆಕ್ಸ್ಚರ್ ಹಾಕ್ಬೇಕು ಅಂತಂದ್ರೆ ಟೆಕ್ಸ್ಚರ್ ಬೇಕಾದ್ರೆ ನೀವು ಹಾಕ್ಬೋದು. ನೋಡಿ ಈ ರೀತಿ ಟೆಕ್ಸ್ಚರ್ ಹಾಕ್ಬೋದು. ನಾನು ಕಂಟ್ರೋಲ್ ಝೆಡ್ ಮಾಡ್ತೀನಿ, ಯಾಕಂದ್ರೆ ಮುಂಚೆ ಇದ್ದಂಥ ಡಿಸೈನ್ಸ್ ಆಲ್ರೆಡಿ ಇದ್ದಂಥ ಡಿಸೈನ್ಸ್ ಚೆನ್ನಾಗಿರುತ್ತೆ. ನೀವು ಬೇರೆ ಡಿಸೈನ್ಸ್ ಬೇಕು ಅಂತಂದ್ರೆ ನಿಮ್ಮ ಕ್ರಿಯೇಟಿವಿಟಿ ಪ್ರಕಾರ ನೀವು ಕಲರ್ಸ್ನ ಚೂಸ್ ಮಾಡ್ಕೋಬಹುದು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದಕ್ಕೆ ಬೇರೆ ಕಲರು, ಪ್ಯಾಟರ್ನ್ಸು, ಫಾರ್ಮ್ಯಾಟ್ ಆಟೋ ಶೇಪ್ ಅಂತ ಹಾಕಿ ಫಿಲ್ ಎಫೆಕ್ಟ್ಸ್ ಹಾಕಿ ಇನ್ಸರ್ಟ್ ಪಿಕ್ಚರ್ ಹಾಕ್ಬೇಕು ಅಂತಂದ್ರೆ ಯಾವ್ದಾದ್ರು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಹಾಕ್ಕೋಬಹುದು. ಇದಕ್ಕೆ ಒಂದು ವೇಳೆ ಈ ಸೆಲೆಕ್ಟ್ ಮಾಡ್ಕೊಂಡು ನಾವು ಇನ್ಸರ್ಟ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ. ಸೊ ಈ ರೀತಿ ನಿಮ್ಗೆ ಇಷ್ಟ ಬಂದಂಗೆ ನೀವು ಆಲ್ರೆಡಿ ಇರುವಂತಹ ಒಂದು ಕವರ್ ಪೇಜ್ ಡಿಸೈನ್ ನ ನೀವು ಚೇಂಜ್ ಮಾಡ್ಕೋಬಹುದು. ಅದಾದ ನಂತರ ಫಾಂಟ್ಸ್ ಚೇಂಜ್ ಮಾಡಬೇಕು ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಫಾಂಟ್ಸ್ ಚೇಂಜ್ ಮಾಡ್ಬೋದು. ಯಾವ ಫಾಂಟ್ ಬೇಕಾದ್ರೂ ಆ ಫಾಂಟ್ ಹಾಕೋಬಹುದು. ನೋಡಿ ಆಲ್ಜೀರಿಯನ್ ಬೇಕಂದ್ರೆ ಆಲ್ಜೀರಿಯನ್ ಅಂತ ಹಾಕೊಂಡು ಈ ರೀತಿ ಹಾಕೋಬಹುದು. ಸೊ ಸಾಕಷ್ಟು ಕವರ್ ಪೇಜಸ್ ಇದೆ. ನೋಡಿ ಇದೇ ಕವರ್ ಪೇಜ್ ಇವಾಗ ಆಲ್ರೆಡಿ ಕವರ್ ಪೇಜ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸೊ ಇಲ್ಲೋಗಿ ಕವರ್ ಪೇಜ್ ನಾವು ಚೇಂಜ್ ಮಾಡಬೇಕು ಅಂತಂದ್ರೆ ಚೇಂಜ್ ಮಾಡ್ಕೋಬಹುದು. ಸೊ ನೋಡಿ ನಾನು ಈ ರೀತಿ ಕವರ್ ಪೇಜ್ ಬೇಕು ಅಂತಂದ್ರೆ ಪೂರ್ತಿ ಕವರ್ ಪೇಜ್ ಈ ರೀತಿ ಬರುತ್ತೆ, ಅಥವಾ ಇನ್ನೊಂದು ಕವರ್ ಪೇಜ್ ಬೇಕು ಬೇಕು ನಿಮ್ಗೆ ಬೇರೆ ರೀತಿ ಅಂತಂದ್ರೆ ಬೇರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಂಪ್ಯೂಟರ್ ಬೇಸಿಕ್ ಬೈ ರಮೇಶ್ ಬಾಬು 2010 ಅಂತ ಬರುತ್ತೆ. ಇನ್ನು ಇಲ್ಲಿ ಇನ್ನೂ ಎಕ್ಸ್ಟ್ರಾ ಬರಿಬಹುದು, ನೀವು ಏನಾದ್ರು ಬರಿಬೇಕು ಅಂತಿದ್ರೆ ಬರಿಬಹುದು. ಸೊ ನೋಡಿ ಫೋನ್ ನಂಬರ್ ಕೂಡ ಹಾಕೋ ಆಪ್ಷನ್ಸ್ ಇದೆ ಇಲ್ಲಿ.
ಸರಿ ದೀದಿ, ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಬೋದು. ಸೊ ನೋಡಿ, ಈ ರೀತಿ ನೀವು ಕವರ್ ಪೇಜ್ನ ಡಿಸೈನ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡಿಸೈನ್ ಮಾಡ್ಕೋಬೋದು ಕವರ್ ಪೇಜ್ನ. ಸೊ ಇಲ್ಲ ಚೇಂಜ್ ಮಾಡಬೇಕು ಅಂತಂದರೆ ಚೇಂಜ್ ಮಾಡ್ಬೋದು. ಸೊ ನೀವೇನಾದ್ರು ಕಲರ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅದನ್ನು ಸೇವ್ ಮಾಡ್ಕೋಬೇಕು ಅಂತಂದರೆ ಸೇವ್ ಮಾಡ್ಕೋಬೋದು. ನಾನು ನೋಡಿ ಮುಂಚೆ ಇದ್ದಾಗೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ರೀತಿ ಬರುತ್ತೆ ನೋಡಿ, ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರಲ್ಲ. ಸೊ ಒಂದೊಂದ್ರಲ್ಲಿ ಒಂದೊಂದು ಇನ್ಫಾರ್ಮೇಷನ್ ಇರುತ್ತೆ. ಇದಾದ ರೀತಿ ಇದರಲ್ಲಿ ಏನಾದ್ರು ನೀವು ಕಲರ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಒಂದ್ ವೇಳೆ ಚೇಂಜ್ ಮಾಡಿದ್ರೆ ಅಂತಂದ್ರೆ ನೋಡಿ, ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡಬೇಕಾಗತ್ತೆ. ಫಾರ್ಮ್ಯಾಟ್ ಆಟೋ ಶೇಪ್ಗೆ ಹೋಗಿ ಗ್ರೀನ್ ಇರುವುದಂತ ನಾವು ಬ್ಲೂ ಮಾಡಬೇಕು ಅಂತಂದ್ರೆ ಬ್ಲೂ ಮಾಡ್ಬೋದು. ಸೊ ಈ ರೀತಿ ಬ್ಲೂ ಮಾಡಿ ಇದನ್ನ ಸೇವ್ ಮಾಡ್ಕೋಬೇಕಂದ್ರೆ ಸೇವ್ ಮಾಡ್ಕೊಳ್ಳೋಕೆ ನೀವು ಕವರ್ ಪೇಜ್ಗೆ ಹೋಗಿ ಇಲ್ಲಿ ಸೇವ್ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಹೆಸರು ಕೊಟ್ಟು ಸೇವ್ ಮಾಡ್ಬೋದು. ಓಕೆ ಅಂದ್ಕೊಟ್ರೆ ಅದು ಸೇವ್ ಆಗಿರುತ್ತೆ, ಆ ಲಿಸ್ಟಲ್ಲಿ ಇರುತ್ತೆ. ಸೊ ಈ ರೀತಿ ನೀವು ಕವರ್ ಪೇಜಸ್ ನ ಹಾಕೋಬಹುದು. ಸೊ ಮ್ಯಾಗಝೀನ್ಸ್ ಅಲ್ಲೆಲ್ಲ ಹೇಗೆ ಕವರ್ ಪೇಜ್ ಬರುತ್ತೆ ಫ್ರಂಟ್ ಸೈಡ್ ಅಲ್ಲಿ, ಆ ರೀತಿ ನೀವು ನಿಮ್ಮ ಬುಕ್ಗೆ ಅಥವಾ ನಿಮ್ಮ ಒಂದು ಡಾಕ್ಯುಮೆಂಟ್ಗೆ ಕವರ್ ಪೇಜ್ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಗೆಳೆಯರೇ, ಈ ವಿಡಿಯೋ ನಾವು ಕವರ್ ಪೇಜ್ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಂಡಿದ್ದೀವಿ. ಸೊ ಇನ್ನು ಮುಂದಿನ ವಿಡಿಯೋ ಅಲ್ಲಿ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.